ಬೆಲೆಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರವಾರದ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಜೈಲು ಶಿಕ್ಷೆ ಪ್ರಕಟಗೊಂಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇಂದು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿದೆ ಈ ಮೂಲಕ ವಂಚನೆ ಪ್ರಕರಣದಲ್ಲಿ ಸತೀಶ್ ಸೈಲ್ಗೆ ಏಳು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಿದೆ ಹಾಗೆ ಒಳಸಂಚು ಆರೋಪದಡಿ ಐದು ವರ್ಷ ಜೈಲು ಶಿಕ್ಷೆ ಕಳ್ಳತನ ಕೇಸ್ನಲ್ಲಿ ಮೂರು ವರ್ಷ ಜೈಲು ಶಿಕ್ಷೆ ವಿಧಿಸಿದೆ ಅಲ್ಲದೆ ಒಟ್ಟಾರಿಯಾಗಿ ಒಂಬತ್ತು ಕೋಟಿ ಅರವತ್ತು ಲಕ್ಷ ದಂಡವನ್ನ ವಿಧಿಸಿದೆ ಹದಿನೂ ನಾಪತ್ತೆ ಕೇಸ್ನ ಇತರೆ ಆರೋಪಿಗಳಿಗೂ ಕೂಡ ಏಳು ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಅರಣ್ಯ ಅಧಿಕಾರಿ ಮಹೇಶ್ ಬಿಳಿಗೆ ಕಾರಾಪುಡಿ ಮಹೇಶ್ ಸ್ವಸ್ತಿಕ್ ನಾಗರಾಜು ಸೇರಿ ಉಳಿದ ಆರೋಪಿಗಳಿಗೂ ಕೂಡ ಶಿಕ್ಷೆ ಹಾಗೂ ದಂಡವನ ವಿಧಿಸಲಾಗಿದೆ ಸತೀಶ್ ಸೈಲ್ಗೆ ಆರು ಪ್ರಕರಣಗಳಲ್ಲಿ ಒಟ್ಟು ನಲವತ್ನಾಲ್ಕು ಕೋಟಿ ದಂಡವನ ವಿಧಿಸಲಾಗಿದೆ ಈಗಾಗಲೇ ಸೈಲ್ ಒಂದು ವರ್ಷದಷ್ಟು ಜೈಲು ಶಿಕ್ಷೆ ಅನುಭವಿಸಿದ್ದು ಬಾಕಿ ಶಿಕ್ಷೆಯನ್ನ ಅನುಭವಿಸಬೇಕಿದೆ ಇನ್ನು ಸತೀಶ್ ಸೈಲ್ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬರಲಿದೆ ನಿಯಮಗಳ ಪ್ರಕಾರ ಎರಡು ವರ್ಷಗಳಿಗಿಂತ ಹೆಚ್ಚಿನ ಜೈಲು ಶಿಕ್ಷೆಯಾದ ಕಾರಣ ಸತೀಶ್ ಸೈಲ್ ಶಾಸಕ ಸ್ಥಾನವೂ ಕೂಡ ಅನರ್ಹಗೊಳ್ಳಲಿದೆ ಇದೀಗ ಸೈಲ್ಗೆ ಏಳು ವರ್ಷದಷ್ಟು ು ಜೈಲು ಶಿಕ್ಷೆ ಆಗಿದೆ ಹೀಗಾಗಿ ಶಾಸಕ ಸ್ಥಾನ ಅನರ್ಹಗೊಳ್ಳಲಿದೆ ಒಂದು ವೇಳೆ ಹೈಕೋರ್ಟ್ ನಲ್ಲಿ ಮೇನ್ಮನವಿಯನ್ನ ಸಲ್ಲಿಸಿದ್ರೆ ಅಲ್ಲಿ ಶಿಕ್ಷೆಗೆ ತಡೆ ಏನಾದ್ರೂ ಸಿಕ್ಕಿದ್ರೆ ಅನರ್ಹತೆಯಿಂದ ಬಚಾವ್ ಆಗಬಹುದು ಇನ್ನು ಬೆಲೇಗೇರಿ ಅಧಿರು ನಾಪತ್ತೆ ಹೇಗಾಯ್ತು ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದನ್ನ ಒಂದ್ಸಲ ನೋಡ್ಕೊಂಡು ಬರೋಣ ಬೆಲೆಗೇರಿ ಅನ್ನೋದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿರುವಂತಹ ಒಂದು ಬಂದರು ಅಲ್ಲಿಂದ ನಿಯಮ ಬಾಹಿರವಾಗಿ ವಿದೇಶಕ್ಕೆ ಅಧಿರು ರಫ್ತು ಮಾಡಲಾಗಿತ್ತು ಎರಡ್ ಸಾವಿರದ ಒಂಬತ್ತರ ಜನವರಿ ಒಂದರಿಂದ ಎರಡ್ ಸಾವಿರದ ಹತ್ತರ ಮೇ ಮೂವತ್ತೊಂದರವರೆಗೆ ಅಂದರೆ ಹದಿನೇಳು ತಿಂಗಳುಗಳ ಅವಧಿಯಲ್ಲಿ ಬರೋಬ್ಬರಿ ಎಂಬತ್ತೆಂಟು ಲಕ್ಷದ ಆರು ಸಾವಿರ ಮೆಟ್ರಿಕ್ ಟನ್ ಅದಿರು ರಫ್ತಾಗಿತ್ತು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ ಮೂವತ್ತೆಂಟು ಲಕ್ಷ ಮೆಟ್ರಿಕ್ ಟನ್ ಅದಿರು ರಫ್ತು ಮಾಡುವುದಕ್ಕಷ್ಟೇ ಅನುಮತಿಯನ್ನ ನೀಡಲಾಗಿತ್ತು ಗಣಿ ಇಲಾಖೆಯ ನಿಯಮಗಳನ್ನ ಗಾಳಿಗೆ ತೋರಿದ್ದಂತಹ ಆರೋಪಿಗಳು ಅದಿರು ರಫ್ತನ್ನ ಮಾಡಿದ್ರು ಬರೋಬ್ಬರಿ ಐವತ್ತು ಲಕ್ಷ ಮೆಟ್ರಿಕ್ ಟನ್ ಅದಿರು ಹೆಚ್ಚುವರಿಯಾಗಿ ವಿದೇಶಕ್ಕೆ ರಫ್ತಾಗಿತ್ತು ಎಪ್ಪತ್ಮೂರು ರಫ್ತುದಾರರು ಈ ರಫ್ತು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು ಈ ಪೈಕಿ ನಾಲ್ಕು ಕಂಪನಿಗಳ ಮೂಲಕ ಮೂವತ್ಮೂರು ಲಕ್ಷ ಮೆಟ್ರಿಕ್ ಟನ್ ಅದಿರು ಕಳಿಸಲಾಗಿತ್ತು ಹೀಗೆ ರಫ್ತು ಮಾಡಿದಂತಹ ನಾಲ್ಕು ಕಂಪನಿಗಳಲ್ಲಿ ಶಾಸಕ ಸತೀಶ್ ಸೈಲ್ ಒಡೆತನದ ಕಂಪನಿ ಕೂಡ ಇದೆ ಸೈಲ್ ಒಡೆತನದ ಶ್ರೀ ಮಲ್ಲಿಕಾರ್ಜುನ ಶಿಪ್ಪಿಂಗ್ ಕಂಪನಿ ಏಳು ಲಕ್ಷದ ಇಪ್ಪತ್ಮೂರು ಸಾವಿರದ ಮೆಟ್ರಿಕ್ ಟನ್ ಅಧಿರನ್ನ ಸಾಗಿಸಿತ್ತು ಇನ್ನುಳಿದ ಕಂಪನಿಗಳ ಅಧಿರು ರಫ್ತುವಿನಲ್ಲೂ ಕೂಡ ಸೈಲ್ ಪರೋಕ್ಷವಾಗಿ ಭಾಗಿಯಾಗಿದ್ರು ಗಣಿ ಇಲಾಖೆ ಮೂವತ್ತೆಂಟು ಲಕ್ಷ ಮೆಟ್ರಿಕ್ ಟನ್ ಅಧಿರು ರಫ್ತಿಗೆ ಮಾತ್ರ ಅನುಮತಿಯನ್ನ ಕೊಟ್ಟಿತ್ತು ಆದ್ರೆ ವಿದೇಶಕ್ಕೆ ಹೋಗ್ತಿದ್ದುದು ಮಾತ್ರ ಎಂಬತ್ತೆಂಟು ಲಕ್ಷ ಮೆಟ್ರಿಕ್ ಟನ್ ಎರಡ್ ಸಾವಿರದ ಹತ್ತಿರ ಮಾರ್ಚ್ ನಲ್ಲಿ ಅಂದಿನ ಕರ್ನಾಟಕ ಲೋಕಾಯುಕ್ತರಾಗಿರುವಂತಹ ಎನ್ ಸಂತೋಷ್ ಹೆಗ್ಡೆ ಪ್ರಕರಣವನ್ನ ಬಯಲಿಗೆ ಇಳಿದಿದ್ರು ಲೋಕಾಯುಕ್ತ ಹಾಗೂ ಅರಣ್ಯ ಅಧಿಕಾರಿಗಳ ಕಾರ್ಯಾಚರಣೆ ಈ ಒಂದು ಪ್ರಕರಣ ಹೊರಬರಲು ಕಾರಣವಾಗಿತ್ತು ಲೋಕಾಯುಕ್ತರು ಎರಡ್ ಸಾವಿರದ ಹತ್ತರ ಮಾರ್ಚ್ ನಲ್ಲಿ ಸೀಸ್ ಆಗಿದ್ದಂತಹ ಎಂಟು ಲಕ್ಷ ಮೆಟ್ರಿಕ್ ಟನ್ ಅದಿರನ್ನ ಬೆಲಗೇರಿಯಲ್ಲಿ ಸಂಗ್ರಹಿಸುತ್ತಿದ್ರು ಆದ್ರೆ ಎರಡ್ ಸಾವಿರದ ಹತ್ತರ ಜೂನ್ ಎರಡರ ಹೊತ್ತಿಗೆ ಆರು ಲಕ್ಷ ಮೆಟ್ರಿಕ್ ಟನ್ ಕಬ್ಬಿಣದ ಅದಿರು ನಾಪತ್ತೆಯಾಗಿತ್ತು ಎರಡು ಲಕ್ಷ ಮೆಟ್ರಿಕ್ ಟನ್ ಅದಿರಷ್ಟೇ ಅಲ್ಲಿ ಉಳಿದಿತ್ತು ಸುಪ್ರೀಂ ಕೋರ್ಟ್ ಸೂಚನೆಯ ಮೇರೆಗೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದಂತಹ ಸಿಬಿಐ ತನಿಖೆಯನ್ನ ಆರಂಭ ಮಾಡಿತ್ತು ಶಾಸಕ ಸತೀಶ್ ಸೈಲ್ ಅರಣ್ಯಾಧಿಕಾರಿ ಮಹೇಶ್ ಬಿಳಿಯೆ ಕಾರಾಪುಡಿ ಮಹೇಶ್ ಸ್ವಸ್ತಿಕ್ ನಾಗರಾಜು ಸೇರಿದಂತೆ ಹಲವರ ವಿರುದ್ಧ ಆರೋಪ ಪಟ್ಟಿ ದಾಖಲಾಗಿತ್ತು ಇದೀಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸತೀಶ್ ಸೈಲ್ ಸೇರಿದಂತೆ ಏಳು ಆರೋಪಿಗಳನ್ನ ದೋಷಿ ಅಂತ ಹೇಳಿದ್ದು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿದೆ ಇಲ್ಲಿ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಕಾಡಿನ ನಡುವೆ ತೆಗೆದಂತಹ ಅಧೀರನ್ನ ಖರೀದಿ ಮಾಡ್ತಾ ಇದ್ರು ಕಾನೂನು ಬಾಹಿರವಾಗಿ ಅಂದರೆ ಗುತ್ತಿಗೆ ಪಡೆಯದೆ ತೆಗೆದಂತಹ ಅದಿರು ಖರೀದಿಸ್ತಾ ಇದ್ರು ಬಳ್ಳಾರಿ ಮತ್ತು ಹೊಸಪೇಟೆ ಸೇರಿದಂತೆ ಇತರ ಅರಣ್ಯಗಳಲ್ಲಿ ತೆಗೆದಿದ್ದಂತಹ ಅದಿರು ಕೊಂಡ್ಕೊಳ್ತಾ ಇದ್ರು ಖರೀದಿ ಮಾಡ್ತಿದ್ದಂತಹ ದೀರನ್ನ ಸರ್ಕಾರದ ಅನುಮತಿಯನ್ನ ಪಡೆಯದೆ ಸ್ಥಳಾಂತರ ಕೂಡ ಮಾಡ್ತಾ ಇದ್ರು ಹೀಗೆ ತೆರಿಗೆ ವಂಚನೆ ಮಾಡಿ ಬೆಲೆಕೇರಿಗೆ ಅಕ್ರಮವಾಗಿ ಅಧಿರು ಸಾಗಾಟ ಮಾಡಲಾಗ್ತಾ ಇತ್ತು ಕಡಿಮೆ ಬೆಲೆಗೆ ಖರೀದಿ ಮಾಡ್ತಿದ್ದಂತಹ ಅಧೀರನ್ನ ಸತೀಶ್ ಸೈಲ್ ತಮ್ಮ ಖಾಸಗಿ ಜಮೀನಲ್ಲಿ ಸಂಗ್ರಹಿಸಿ ಇಡ್ತಾ ಇದ್ರು ಬೆಲೆಕೇರಿ ಬಂದೂರಿನಲ್ಲಿ ಸತೀಶ್ ಸೈಲ್ ಅವರಿಗೆ ಸೇರಿದಂತಹ ಪ್ರದೇಶದಲ್ಲಿದ್ದಂತಹ ಅಧೀರನ್ನ ಹದಿನೇಳು ತಿಂಗಳಿನಲ್ಲಿ ಸಂಪೂರ್ಣವಾಗಿ ರಫ್ತು ಮಾಡಲಾಗ್ತಾ ಇತ್ತು ಇನ್ನು ಪೊಲೀಸರು ಅಧಿರು ಸೀಸ್ ಮಾಡಿದ್ರು ತಲೆ ಕೆಡಿಸಿಕೊಳ್ಳದೆ ಸತೀಶ್ ರಫ್ತು ಕಾರ್ಯವನ್ನ ಮುಂದುವರಿಸಿದ್ರು ಅಂತ ಹೇಳಲಾಗ್ತಾ ಇದೆ ಯಾವಾಗ ಎಂಬತ್ತೆಂಟು ಲಕ್ಷದ ಆರು ಸಾವಿರದ ಮೆಟ್ರಿಕ್ ಟನ್ ಅದಿರು ಅಕ್ರಮ ಬಯಲಾಯಿತು ಆಗ ಎಂಟು ಲಕ್ಷ ಮೆಟ್ರಿಕ್ ಟನ್ ಅದಿರು ಸೀಸ್ ಮಾಡಲಾಗಿತ್ತು ಅಧಿಕಾರಿಗಳ ಕ್ರಮಕ್ಕೂ ಸುಮ್ಮನಾಗದ ಸತೀಶ್ ಸೈಲ್ ಮುಟ್ಟುಗೋಲು ಹಾಕಿದ್ದಂತಹ ದಿರನ್ನ ಗೊತ್ತಿಲ್ಲದಂತೆ ರಫ್ತು ಮಾಡಿದ್ರು ಸೀಸ್ ಆಗಿದ್ದಂತಹ ಅದಿರು ನಾಪತ್ತೆ ಆಗಿದ್ದು ಗೊತ್ತಾದ ತಕ್ಷಣ ಸತೀಶ್ ಸೈಲ್ ಮೇಲೆ ಕೇಸ್ ದಾಖಲೆ ಆಗಿತ್ತು ಇದೀಗ ಆರು ಪ್ರಕರಣದಲ್ಲಿ ಸತೀಶ್ ಸೈಲ್ ದೋಷಿ ಎಂಬುದು ಸಾಬೀತಾಗ್ತಾ ಎರಡ್ ಸಾವಿರದ ಹನ್ನೆರಡರ ಸೆಪ್ಟೆಂಬರ್ ಹದಿನಾರರಂದು ಸಿಬಿಐ ಸತೀಶ್ ಸೈಲ್ ಮನೆ ಮೇಲೆ ದಾಳಿಯನ್ನ ಮಾಡಿತ್ತು ಆ ದಾಳಿಯಲ್ಲಿ ಮಹತ್ವದ ದಾಖಲೆಯನ್ನ ವಶಪಡಿಸಿಕೊಂಡಿತ್ತು ಇದಾದ ಬಳಿಕ ಎರಡ್ ಸಾವಿರದ ಹದಿಮೂರ ಸೆಪ್ಟೆಂಬರ್ ಇಪ್ಪತ್ತರಂದು ಸೈಲ್ ಅರೆಸ್ಟ್ ಕೂಡ ಆಗಿದ್ರು ವರ್ಷಕ್ಕೂ ಅಧಿಕ ಕಾಲ ಜೈಲು ವಾಸವನ್ನ ಅನುಭವಿಸಬೇಕಾಗಿತ್ತು ನಂತರ ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ ಹದಿನಾರಕ್ಕೆ ಜಾಮೀನು ಪಡೆದು ಹೊರಗೆ ಕೂಡ ಬಂದಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸತೀಶ್ ಸೈಲ್ ಕಾರವಾರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಆದ್ರೆ ಬಿಜೆಪಿಯ ರೂಪಾಲಿ ನಾಯ್ಕ್ ವಿರುದ್ಧ ಸೋಲನ ಅನುಭವಿಸಿದ್ರು ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ನಿಂದ ಮತ್ತೆ ಸ್ಪರ್ಧಿಸಿ ಬಿಜೆಪಿಯ ರೂಪಾಲಿ ನಾಯ್ಕ್ ಅವರನ್ನ ಸೋಲಿಸಿ ಶಾಸಕರಾದ್ರು ಈಗ ಬೆಲೆಕೇರಿ ಆದಿರು ನಾಪತ್ತೆ ನಲ್ಲಿ ಸತೀಶ್ ಸೈಲ್ ಮತ್ತೆ ಏಳು ವರ್ಷಗಳ ಜೈಲು ಶಿಕ್ಷೆ ಅನುಭವಿಸುವಂತೆ ಆಗಿದೆ ಶಾಸಕ ಸ್ಥಾನಕ್ಕೂ ಕೂಡ ಈಗ ಕೂತು ಬಂದಿದೆ